ಆಹಾರವನ್ನು ಹೇಗೆ ಮಾಡಬಹುದು ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡುವಂತಹ ಕಣಜವೇ ಮನಿ ಮಾತು ಓವರ್ ಟು ಮನಿ ಮಾತು ನಮಸ್ಕಾರ ವೀಕ್ಷಕರೇ ಮನಿ ಮಾತಿಗೆ ಸ್ವಾಗತ ನಾನು ಸುಧೀರ್ ನನಗೆ ಬಹಳಷ್ಟು ಜನ ಫೋನ್ ಮಾಡಿಬಿಟ್ಟು ಕೇಳ್ತಾರೆ ಸರ್ ನಮಗೆ ಏನೋ ಇನ್ಕಮ್ ಕಡಿಮೆ ಆಗ್ತಿದೆ ಲೋನ್ ಕೊಡ್ಸೋಕ್ಕಾಗತ್ತಾ ಅಥವಾ ನಮಗೆ ಏನಕ್ಕೆ ಲೋನ್ ಅಂತ ಕೇಳಿದ್ರೆ ಏನೆಲ್ಲೋ ಮಕ್ಕಳು ಫೀಸ್ ಕಟ್ಟಬೇಕು ಅಥವಾ ಭಾಳ ರೂಟೀನ್ ಎಕ್ಸ್ಪೆನ್ಸಸ್ಗೆ ಅಂದರೆ ಬಾಡಿಗೆ ಕಟ್ಟೋಕ್ಕಾಗಿಲ್ಲ ಎರಡು ತಿಂಗಳು ಮೂರು ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ ಲೋನ್ ಸಿಗುತ್ತಾ ಈ ಥರದ್ದೆಲ್ಲ ಹೇಳ್ತಾರೆ ಸೊ ನಾನು ಇವ್ರನ್ನೆಲ್ಲ ನೋಡಿದಾಗ ನಮ್ಗೆ ಇಷ್ಟೇ ನಾವು ಫಿನಾನ್ಷಿಯಲ್ ಸರ್ವಿಸಸ್ ಇದ್ದು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಬೇಕು ಅಂದರೆ ಆದಾಯ ಇರಬೇಕು ನಿಮಗೆ ಇನ್ಕಮ್ಮೇ ಇಲ್ಲದೆ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ ಫಿನಾನ್ಷಿಯಲ್ ಎಜುಕೇಷನ್ ಕೊಡೋ ಸೊ ದುಡಿಮೆ ಬೇಕು ದುಡಿಮೆ ಬಹಳ ಮುಖ್ಯ ಆದರೆ ಏನಾಗ್ತಿದೆ ಅಂದರೆ ಜನರು ಎಲ್ಲೋ ತೃಪ್ತಿ ಪಡ್ಕೋತಿದ್ದಾರೆ ಅವರಿಗೆ ಎಷ್ಟು ಬೇಕು ಅಷ್ಟು ಮೂರು ಹೊತ್ತಿನ ಊಟಕ್ಕೆ ದುಡ್ಡುಕೊಂಡು ಸಮಾಧಾನವಾಗಿರ್ತಾರೆ ಅಥವಾ ನನಗಿಷ್ಟೇ ಸಾಧ್ಯ ಅನ್ನೋ ಒಂದು ಮನಸ್ಥಿತಿ ಅವರಲ್ಲಿ ತುಂಬೋಗಿದೆ ನಾವು ನಮ್ಮ ಆಸ್ಪಿರೇಷನ್ಸ್ ಎಷ್ಟಿದೆ ಅದಕ್ಕೆ ಎಷ್ಟು ದುಡ್ಡು ಬೇಕಾಗತ್ತೆ ಅನ್ನೋದು ಅರ್ಥ ಮಾಡಿಕೊಂಡು ನಮ್ಮ ದುಡಿಮೆನೂ ಕೂಡ ನಾವು ಜಾಸ್ತಿ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂದರೆ ಮುಂದೊಂದು ದಿನ ನಾವು ಪ್ರತಿಯೊಂದು ವಿಷಯಕ್ಕೂ ಹತ್ರ ಸಾಲ ಕೇಳಬೇಕಾಗತ್ತೆ ಮಕ್ಕಳ ಟ್ಯೂಷನ್ ಫೀಸಿಗೆ ಸಾಲ ಕೇಳಬೇಕಾಗತ್ತೆ ಅಥವಾ ಮನೆ ಬಾಡಿಗೆ ಕಟ್ಟೋಕ್ಕೂ ಸಾಲ ಕೇಳಬೇಕಾಗತ್ತೆ ಹಾಗಾಗಬಾರ್ದು ಅಂದರೆ ನೀವು ನಿಮ್ಮ ಇನ್ಕಮ್ನ ಇನ್ಕ್ರೀಸ್ ಮಾಡಬೇಕಾಗತ್ತೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ತಪ್ಪು ಮಾಡ್ತೀವಿ ನಾವೆಲ್ಲ ಏನಾಗುತ್ತೆ ಅಂದರೆ ಎಲ್ ಕೆ ಜಿಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ ತನಕ ಹತ್ತೊಂಬತ್ತು ವರ್ಷ ಓದ್ತೀವಿ ಎಲ್ ಕೆ ಜಿಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ ಎಮ್ ಎ ಎಮ್ ಕಮ್ ಎಮ್ ಬಿ ಎ ಮುಗಿಯೋ ತನಕ ಹತ್ತೊಂಬತ್ತು ವರ್ಷ ಓದ್ತೀವಿ ಏನಕ್ಕೆ ಒಂದು ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕೆಲಸದ್ದು ಒಂದು ಸಂಬಳದ್ದು ಕೆಲಸ ಸಿಗಲಿ ಅಂತೇಳಿ ಆದರೆ ಆ ಕೆಲಸ ಸಿಕ್ಕ ಮೇಲೆ ಪ್ರತಿದಿನ ಒಂದು ಗಂಟೆ ಕೂಡ ನಾನು ಇನ್ನು ಮುಂದೆ ಬೆಳಿಬೇಕು ಈ ಹದಿನೈದು ಸಾವಿರ ಸಂಬಳ ಅಥವಾ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಐವತ್ತು ಸಾವಿರ ಆಗಬೇಕು ಒಂದು ಲಕ್ಷ ಆಗಬೇಕು ಅಂತೇಳಿ ಆ ಒಂದು ಸ ಒಂದು ಗಂಟೆ ಅವರು ಪ್ರಿಪ್ರೇಷನ್ ಮಾಡಲ್ಲ ನಾನು ಪ್ರತಿಯೊಬ್ಬರಿಗೂ ಕೇಳ್ತೀನಿ ನೀವು ಮೂರು ಹೊತ್ತು ಊಟ ಮಾಡ್ತೀರಿ ನಿಮ್ಮ ಬಾಡಿಗೆ ನ ಗಟ್ಟಿ ಮುಟ್ಟಾಗಿಟ್ಕೊಳ್ಳೋಕ್ಕೆ ಆದರೆ ಎಷ್ಟು ಸರಿ ನಿಮ್ಮ ಮೈಂಡಿಗೆ ಊಟ ಮಾಡಿಸ್ತೀರಿ ಅಂತ ಅಲ್ವಾ ಎಷ್ಟು ಸತ್ಯ ನೋಡಿ ನಾವೆಲ್ಲ ನಮ್ಮ ಬಾಡಿಗೆ ಪ್ರತಿದಿನ ಮೂರು ಹೊತ್ತು ಊಟ ಹಾಕ್ತೀವಿ ಕೆಲವು ಸರಿ ನಾಲ್ಕು ಸರಿ ಐದು ಸರಿ ಹಾಕ್ತೀವಿ ನಮ್ಮ ಮೈಂಡಿಗೆಲ್ಲ ಹಾಕ್ತಿದ್ದೀವಿ ಅದು ರೀತಿ ಇದ್ದರೆ ಸಾಧ್ಯನಾ ನಮ್ಮ ಇನ್ಕಮಲ್ಲಿ ಜಾಸ್ತಿ ಏನೋ ಸಾಧ್ಯ ಇದೆಯಾ ಎಷ್ಟೋ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ ಹೇಳ್ತಾರೆ ಸರ್ ನಾವು ನೆಕ್ಸ್ಟ್ ಬ್ಯಾಚ್ ಹೊರಗಡೆ ಬರ್ರೊಳಗಡೆ ನಮ್ಗೆ ಕೆಲಸ ಸಿಕ್ಕಿದ್ರೆ ಓಕೆ ಇಲ್ಲ ಅಂದರೆ ನಾವು ಔಟ್ಡೇಟೆಡ್ ಆಗಿಬಿಡ್ತೀವಿ ನಮಗೆ ಮುಂದೆ ಅವಕಾಶವೇ ಸಿಗಲ್ಲ ಇಂಜಿನಿಯರಿಂಗ್ ಫೀಲ್ಡ್ ಬಿಟ್ಟು ಬೇರೆ ಫೀಲ್ಡಿಗೆ ಹೋಗಬೇಕು ಅಂತ ಹಾಗೆ ಪ್ರತಿಯೊಂದು ಫೀಲ್ಡಲ್ಲೂ ಈಗ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ ಆಟೋಮೇಷನ್ ಬಂದುಬಿಟ್ಟು ಮುಂದಿನ ಕಾಲದಲ್ಲಿ ಮುಂದಿನ ದಿನಗಳಲ್ಲಿ ನಮಗೆ ದುಡಿಮೆನೇ ಕಷ್ಟ ಆಗುತ್ತೆ ಯಾಕಂದರೆ ನಾವು ಮನುಷ್ಯರು ಮಾಡೋ ಕೆಲಸಗಳನ್ನೆಲ್ಲ ಮೆಷಿನ್ಗಳು ಮಾಡುತ್ತೆ ಹಾಗಾಗಿ ನಿಮ್ಮ ಫ್ಯೂಚರ್ ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕು ಅನ್ನೋಂಗಿದ್ರೆ ನೀವು ಒಂದಷ್ಟು ಇಂಪಾರ್ಟೆಂಟ್ ಕೆಲಸಗಳು ಮಾಡಬೇಕಾಗತ್ತೆ ಅದರಲ್ಲಿ ಎರಡು ಇಂಪಾರ್ಟೆಂಟ್ ಹೇಳ್ತೀನಿ ಒಂದು ಒಂದಷ್ಟು ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಳ್ಳಿ ಏನು ನಿಮ್ಮ ಕಮ್ಯುನಿಕೇಷನ್ ಇರ್ಬೋದು ಅಥವಾ ಕಂಪ್ಯೂಟರ್ ಇರ್ಬೋದು ಅಥವಾ ಯಾವುದೋ ಒಂದು ಟೆಕ್ನಾಲಜಿ ಇರ್ಬೋದು ಅಥವಾ ನೀವು ಮಾಡ್ತಾ ಇರೋದು ಈಗ ಒಬ್ಬ ಹೋಟೆಲ್ ನಡ್ಸ್ತಿದಾರೆ ಅಂದರೆ ಹೊಸ ಹೊಸ ಡಿಶಸ್ ಪ್ರಿಪೇರ್ ಮಾಡೋದಿರ್ಬೋದು ಅಥವಾ ಇನ್ಯಾರೋ ಒಬ್ಬ ಟೈಲರ್ ಇದ್ದಾರೆ ಅಂದರೆ ಬೇರೆ ಬೇರೆ ಡಿಸೈನ್ನ ಕ್ಲಾತ್ಸನ್ನ ರೆಡಿ ಮಾಡೋದಿರ್ಬೋದು ಸೊ ನೀವು ಹೊಸ ಸ್ಕಿಲ್ಸ್ನ ಕಲ್ತ್ಕೊಳ್ಳಿ ನಿಮ್ಮ ಈ ಫೀಲ್ಡಲ್ಲಿ ಏನು ಕಲಿಬೇಕಾಗತ್ತೆ ಅದನ್ನು ಕಲ್ತ್ಕೊಳ್ಳಿ ಎರಡನೇದು ನಿಮ್ಮ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಿ ದುಡಿಮೆನ ಜಾಸ್ತಿ ಮಾಡಿ ನೀವು ಯೋಚನೆ ಮಾಡಿ ನಾನು ಒಂದು ವರ್ಷ ಕಂಪ್ಲೀಟಾಗಿ ದುಡಿಮೆ ಮಾಡೋಕ್ಕೆ ಎಷ್ಟು ಎಕ್ಸ್ಪೆಂಡಿಚರ್ ಆಗುತ್ತೆ ಹನ್ನೆರಡು ತಿಂಗಳು ಬಾಡಿಗೆ ಕಟ್ಟಬೇಕು ಪ್ರತಿದಿನ ಮೂರು ಊಟ ಮಾಡಬೇಕು ಹೀಗೆ ಬಟ್ಟೆ ಕೊಂಡ್ಕೋಬೇಕು ಶೂಸ್ ಕೊಂಡ್ಕೋಬೇಕು ಈ ಥರ ಪ್ರತಿಯೊಂದು ಎಕ್ಸ್ಪೆಂಡಿಚರ್ ಇರುತ್ತೆ ಇದು ಯಾವುದು ಚೇಂಜ್ ಆಗೋಲ್ಲ ನೀವು ವರ್ಷಕ್ಕೆ ಒಂದೇ ಲಕ್ಷ ದುಡೀರಿ ಅಥವಾ ಹತ್ತು ಲಕ್ಷ ದುಡಿರಿ ನಿಮ್ಮ ಎಕ್ಸ್ಪೆಂಡಿಚರ್ ಸೇಮ್ ಇರುತ್ತೆ ಹಾಗಾಗಿ ನಿಮ್ಮ ಎಕ್ಸ್ಪೆಂಡಿಚರ್ನ ಕಂಟ್ರೋಲಲ್ಲಿ ಇಟ್ಕೊಂಡು ನಿಮ್ಮ ದುಡಿಮೆ ಜಾಸ್ತಿ ಮಾಡಿಕೊಳ್ಳಿ ನೀವು ನನಗೆ ಅರವತ್ತು ವರ್ಷ ತನಕ ಕೆಲಸ ಮಾಡ್ತಿರ್ತೀನಿ ಎಪ್ಪತ್ತು ವರ್ಷ ತನಕ ಕೆಲಸ ಮಾಡ್ತಿರ್ತೀನಿ ತೊಂದರೆ ಇಲ್ಲ ಮುಂದೆ ನೋಡ್ಕೊಂಡ್ರೆ ಸೈಯು ಆ ಥರ ಇಟ್ಕೋಬೇಡಿ ಸಾಧ್ಯವಾದ ಸೇವಿಂಗ್ಸ್ ಮಾಡಿ ಸೇವಿಂಗ್ಸ್ ಮಾಡಬೇಕು ಅಂದರೆ ದುಡಿಮೆ ಇರಬೇಕು ನೀವು ದುಡ್ದಿದ್ದ ಪೂರ್ತಿ ನಿಮ್ಮ ಡೈಲಿ ದಿನ ದಿನ ಡೈಲಿ ಎಕ್ಸ್ಪೆಂಡಿಚರ್ಸ್ಗೆ ಆಗೋದ್ರೆ ನೀವು ಸೇವ್ ಎಲ್ಲಿಂದ ಬಂತು ಹಾಗಾಗಿ ದಯವಿಟ್ಟು ಜೀವನಕ್ಕೋಸ್ಕರ ಮಾತ್ರ ದುಡಿಬೇಡಿ ನಿಮ್ಮ ಭವಿಷ್ಯಕ್ಕೋಸ್ಕರ ಮಾತ್ ಭವಿಷ್ಯಕ್ಕೋಸ್ಕರನೂ ಸ್ವಲ್ಪ ದುಡಿರಿ ದುಡಿಮೆ ಜಾಸ್ತಿ ಮಾಡ್ಕೊಳ್ಳಿ ದುಡಿಮೆ ಜಾಸ್ತಿ ಆಗಬೇಕು ಅಂದರೆ ನೀವು ಕಲಿಬೇಕಾಗತ್ತೆ ಮತ್ತು ಹೊಸ ಅವಕಾಶಗಳು ಬರುವ ಅಷ್ಟೊತ್ತಿಗೆ ನೀವು ರೆಡಿಯಾಗಿರಬೇಕು ಹಿರಿಯರು ಹೇಳ್ತಾರೆ ಲಕ್ ಇಸ್ ವೆನ್ ಪ್ರಿಪ್ರೇಷನ್ ಮೀಟ್ಸ್ ಆಪರ್ಚುನಿಟಿ ಅಂತ ಅಂದರೆ ಅದೃಷ್ಟ ಯಾವಾಗ ಬರುತ್ತೆ ಅಂದರೆ ಯಾವಾಗ ಆಪರ್ಚುನಿಟಿಗಳು ನಿಮ್ಮ ಎದುರುಗಡೆ ಬಂದು ನಿಂತಾಗ ನೀವು ಪ್ರಿಪೇರ್ ಆಗಿರ್ತೀರೋ ಆವಾಗ ನಿಮಗೆ ಲಕ್ ಬರುತ್ತೆ ಅದೃಷ್ಟ ಬರುತ್ತೆ ನಿಮಗೆ ನಾಳೆ ಯಾರೋ ಒಂದು ದೊಡ್ಡ ಅವಕಾಶ ಕೊಟ್ಟಾಗ ನೀವು ಅದಕ್ಕೆ ಪ್ರಿಪೇರ್ ಆಗಿಲ್ಲ ಅಂದರೆ ಆ ಅವಕಾಶ ನೀವು ಮಿಸ್ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಬಾರ್ದು ಅಂದರೆ ಪ್ರಿಪ್ರೇಷನ್ ಮಾಡಿ ನಿಮ್ಮ ಆದಾಯ ಹೆಚ್ಚು ಮಾಡ್ಕೊಳ್ಳಿ ಆವಾಗ ನಿಮ್ಮ ಬೇರೆ ಎಲ್ಲ ಫಿನಾನ್ಷಿಯಲ್ ಪ್ಲಾನಿಂಗ್ ಕೂಡ ಚೆನ್ನಾಗಾಗತ್ತೆ ನಮ್ಮ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೆಯದಾಗಲಿ